ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆಲ್ಸಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಳ್ಳಿ ಶೈಲಿಯಲ್ಲಿ ತುಂಬಾ ಈಸಿಯಾಗಿ, ಮತ್ತು ಇದು ನಮ್ಮ ಅಮ್ಮ ಮನೆ ಕಡೆ, ಅಕ್ಕ ಮನೆ ಕಡೆ ಎಲ್ಲ ಇದೇ ರೀತಿ ಮಾಡೋದು. ತುಂಬ ಟೇಸ್ಟಿಯಾಗಿ ಸಾಂಪ್ರದಾಯಿಕವಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ಹಾಲ್ಸಾರದ್ದು ಮಾಡೋದಕ್ಕೆ ಪಡವಲಕಾಯಿ ಒಂದು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ, ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿ, ಇದಕ್ಕೆ ಚಿಕ್ಕಡಿಕಾಯಿ ಒಂದು ಬೌಲ್ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಅವರೆಕಾಳು ನೋಡಿ ಹುರಿದು ಇಟ್ಕೋಬೇಕು. ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಲು. ಮತ್ತು ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದು 5-6 ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿನ ಹುರಿದು ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೇ 2 ಟೇಬಲ್ ಸ್ಪೂನ್ ಆಗೋವಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ನೀವು ಒಣಗಿರೋದಾದರೂ ತೊಗೋಬೋದು, ಹಸೆಯದಾದರೂ ತೊಗೋಬೋದು. ಮತ್ತು ಇದಕ್ಕೆ 1-2 ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಆಗೋವಷ್ಟು, ಮತ್ತು ಗಸಗಸೆ 1 ಟೇಬಲ್ ಸ್ಪೂನ್ ಆಗೋವಷ್ಟು, ಕಾಳುಮೆಣಸು 1 ಟೇಬಲ್ ಸ್ಪೂನ್ ಆಗೋವಷ್ಟು. ನೋಡಿದ್ರಲ್ಲ, ಈಗ ಇದನ್ನು ಹೇಗೆ ಮಾಡ್ಕೊಳೋದು ಅಂತ ನೋಡೋಣ. ಫಸ್ಟ್ ಈ ಪಡವಲಕಾಯಿ ಮತ್ತು ಚಿಕ್ಕಡಿಕಾಯಿ ಈ ಅವರೆಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಸಿಲ್ ಬರೋಷ್ಟು ಬೇಯಿಸ್ಕೋಬೇಕು. ನೋಡಿ, ಈಗ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೇ 1-2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಅವರೆಕಾಳು ಹಾಕ್ಕೊಳ್ಳಿ. ಅದೇ ರೀತಿ ಪಡವಲಕಾಯಿ ಹಾಕ್ಕೊಳ್ಳಿ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಲು ಸಾರು. ಮತ್ತು ಚಿಕ್ಕಡಿಕಾಯಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆಲ್ಲ 1 ಟೇಬಲ್ ಸ್ಪೂನ್ ಆಗೋವಷ್ಟು ರುಚಿನ ಹಾಕ್ಕೊಂಡು ಒಂದು ವಿಸಿಲ್ ಬರೋ ತನಕ ವೆಯ್ಟ್ ಮಾಡಿ. ನೋಡಿ, ಈಗ ಇದು ರೆಡಿ ಆಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇದು ಬೆಂದಿದೆಯೋ ಇಲ್ಲ ಅಂತ. ಇದು ರೆಡಿ ಆಗಿದೆ. ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ನೋಡಿ, ಅಕ್ಕಿ ಹುರಿದು ನೆನೆಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳಿ. ಇದು ಹಾಕೋದ್ರಿಂದ ಸಾಂಬಾರು ತುಂಬ ತಿಕ್ಕಾಗಿ ಬರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಕೊಬ್ಬರಿನ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ, ಕಾಳುಮೆಣಸು, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಗಸಗಸೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಬನ್ನಿ, ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೇ 1-2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೇ 1 ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ. ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳಿ. ಈ ಮಸಾಲೆನ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗೋಗುತ್ತೆ. ಒಂದು 5 ನಿಮಿಷ ಇದನ್ನು ಕಾಯಿಸ್ಕೊಳ್ಳಿ. ಇದಕ್ಕೇ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪಡವಲಕಾಯಿ, ಚಿಕ್ಕಡಿಕಾಯಿ ಮತ್ತು ಅವರೆಕಾಳನ್ನು ಹಾಕ್ಕೊಳ್ಳಿ. ಅವರೆಕಾಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇದನ್ನು ಮತ್ತೆ ನೀವೇನು ವಿಸಿಲ್ ಹಾಕೋಕ್ಕೆ ಹೋಗಬೇಡಿ, ಇದು ಹಾಗೇ ಒಂದು 10-15 ನಿಮಿಷ ಕಾಯಕ್ಕೆ ಬಿಡಿ. ನೀವು ಇದಕ್ಕೆ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಬೇಯಿಸೋವಾಗ ಹಾಕ್ಕೊಂಡಿರ್ತೀವಿ, ಮತ್ತು ಮೆಣಸು ಎಲ್ಲ ಹಾಕ್ಕೊಂಡಿರ್ತೀವಲ್ಲ. ಸೊ ನೋಡಿ, ಒಂದು 10 ನಿಮಿಷ ಆದಮೇಲೆ ಈಗಿರುತ್ತೆ, ಇದು ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಹಾಲು ಸಾರು ಮಾಡೋದು ಅಂತ. ಇದು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.